ಶ್ರೀ ಸುದ್ದಿ ವೀಕ್ಷಕರಿಗೆ ವಂದನೆಗಳು. ಸ್ನೇಹಿತರೆ, ಆನೇಕಲ್ ತಾಲೂಕು ಮತ್ತೊಂದು ಬೆಂಗಳೂರು ಅನಿಸುತ್ತಿದೆ. ದಿನೇ ದಿನೇ ಸೋಂಕಿತರು ಹೆಚ್ಚುತ್ತಲೇ ಇದ್ದಾರೆ. ಸೀಲ್ ಡೌನ್ ಏರಿಯಾಗಳು ಅಧಿಕವಾಗುತ್ತಿದೆ. ಇದನ್ನು ತಡೆಗಟ್ಟಲು ಕಠಿಣ ಕ್ರಮ ಅನಿವಾರ್ಯವೆನಿಸುತ್ತಿದೆ. ಬೆಂಗಳೂರು ಕರ್ನಾಟಕ ರಾಜ್ಯದ ರಾಜಧಾನಿಯೋ ಅಥವಾ ಕೊರೋನಾದ ರಾಜಧಾನಿಯೋ ಎಂಬ ಅನುಮಾನ ಪ್ರಾರಂಭವಾಗಿದೆ. ಒಂದೇ ದಿನ ರಾಜ್ಯದಲ್ಲಿ 2062 ಸೋಂಕಿತರು ಪತ್ತೆಯಾಗಿದ್ದಾರೆ. 54 ಸಾವುಗಳಾಗಿವೆ. ರಾಜಧಾನಿ ಬೆಂಗಳೂರಿನಲ್ಲಿ 1148 ಸೋಂಕಿತರು ಪತ್ತೆಯಾಗಿದ್ದಾರೆ. ಅಮೆರಿಕದಲ್ಲಿ ಶವ ಸಂಸ್ಕಾರಕ್ಕೆ ಸ್ಥಳಾಭಾವ ಉಂಟಾಗಿತ್ತು. ಆ ಪರಿಸ್ಥಿತಿ ಇಲ್ಲಿಯೂ ಕಾಣಿಸುವುದೇನೋ ಎಂಬ ಆತಂಕ ಉಂಟಾಗುತ್ತಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೋಂಕಿತರಿಗೆ ಸ್ಥಳವಿಲ್ಲದಂತಾಗಿದೆ. ಸೋಂಕಿತರನ್ನು ಕರೆತರಲು ಆಂಬ್ಯುಲೆನ್ಸ್ ವಾಹನಗಳು ಸಾಲದಾಗುತ್ತಿವೆ. ಅಂತ್ಯ ಸಂಸ್ಕಾರವಂತೂ ನಾಯಿಪಾಡಾಗುತ್ತಿದೆ. ಸಂಸ್ಕಾರ ಮರೆತವರು ಅಂತ್ಯ ಸಂಸ್ಕಾರ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಶ್ರೀ ಸುದ್ದಿ ವಾಹಿನಿ ನಿಖರ ಹಾಗೂ ಸ್ಪಷ್ಟ ಸುದ್ದಿಗಳನ್ನು ಯಾರ ಮುಲಾಜು ಇಲ್ಲದೆ ನೀಡುತ್ತಿದೆ. ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಸ್ನೇಹಿತರೆ, ಸದ್ಯ ಆನೇಕಲ್ ತಾಲೂಕಿನಲ್ಲಿ 218 ಜನ ಸೋಂಕಿಗೆ ತುತ್ತಾಗಿದ್ದಾರೆ. 8 ಜನ ಅಸುನೀಗಿದ್ದಾರೆ. ಆನೇಕಲ್ ಪಟ್ಟಣದಲ್ಲಿ 13 ಜನ ಸೋಂಕಿಗೆ ತುತ್ತಾಗಿದ್ದಾರೆ. ಒಂದು ಸಾವಾಗಿದೆ. ಕೊರೋನಾ ಟೆಸ್ಟ್ ಅನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡುತ್ತಿದ್ದಾರೆ. ತಾಲೂಕಿನ ಜನ ಇದರ ಸದುಪಯೋಗ ಪಡಿಸಿಕೊಳ್ಳುವ ಅವಕಾಶ ದೊರೆತಿದೆ. ಆದರೆ ಎಚ್ಚರ ತಪ್ಪುತ್ತಿದ್ದಾರೆ. ಅಂತರ ಕಾಪಾಡಿಕೊಳ್ಳದೆ ತಪ್ಪು ಮಾಡುತ್ತಿದ್ದಾರೆ. ಅಲ್ಲಿ ಸಿಬ್ಬಂದಿ ಕೊರತೆ ಎದ್ದು ಕಾಣುತ್ತಿದೆ. ಅಜಾಗರೂಕರಾದರೆ ಕೊರೋನಾ ಅಲ್ಲಿಂದಲೇ ಹರಡುವ ಸಂಭವ ಇರುತ್ತದೆ. ಗಂಗಾ ಆಸ್ಪತ್ರೆಯ ಡಾಕ್ಟರ್ ವಿಜ್ಞಾನ್ ಜನತೆಗೆ ಕೆಲವೊಂದು ಸಲಹೆಗಳನ್ನು ನೀಡಿದ್ದಾರೆ. ಆನೇಕಲ್ನಲ್ಲಿ ಕೊರೋನಾ ದಿನೇ ದಿನೇ ತುಂಬ ಹೆಚ್ಚಾಗ್ತಿರೋದು ಎಲ್ಲರ ಗಮನಕ್ಕೆ ಬರ್ತಾ ಇದೆ. ನಮ್ಮ ರಾಜ್ಯ ಎಲ್ಲ ಕಡೆ ಇಡೀ ಇದರಲ್ಲೇ ಇದು ಕೊರೋನಾ ವ್ಯಾಪಿಸ್ಬಿಟ್ಟಿದೆ. ಈಗ ಮನೆ ಮನೆ ಮನೆಗೂ ಬರ್ತಾ ಇದೆ ಇದು. ಇದನ್ನು ಹೇಗಾದರೂ ಮಾಡಿ ನಾವು ಈಗ ನಿಯಂತ್ರಣ ಮಾಡ್ಕೊಳ್ಳೇಬೇಕಾಗುತ್ತೆ. ಇದು ಮತ್ತೊಂದ್ಸಲ ಲಾಕ್ಡೌನ್ ಏನಾದರೂ ಮಾಡಬೇಕಾ ಅನ್ನೋದು ಒಂದು ನನಗೆ ಅನ್ನಿಸ್ತಿದೆ. ಅಟ್ಲೀಸ್ಟ್ ನಮ್ಮ ಆನೇಕಲ್ ಮಟ್ಟಕ್ಕಾದ್ರೂ ಯಾರು ಹಿರಿಯರೆಲ್ಲ ಸೇರಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು, ರಾಜಕೀಯ ನಾಯಕರು ಎಲ್ಲ ಸೇರಿ ಏನಾದರೂ ಒಂದು ಇದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಒಂದು ಇದು ತೊಗೊಂಡ್ರೆ ಇನ್ನೂ ಸ್ವಲ್ಪ ಹೆಚ್ಚಿನ ಇದರಲ್ಲಿ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಹೀಗೆ ಮುಂದುವರೆದ್ರೆ ಈಗ ಒಂಥರ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂತಂದರೆ ಈಗ ವೈದ್ಯರುಗಳಿಗೂ ಇದು ಒಂಥರ ಇದು ಇದಾಗೋ ಮಟ್ಟಕ್ಕೆ ಬರ್ತಾ ಇದೆ. ಇದು ಮುಂದೆ ತುಂಬ ತೊಂದರೆ ಆಗೋ ಇದು ಕಾಣಿಸ್ತಾ ಇದೆ ನನಗಂತೂ ಖಂಡಿತ. ಸ್ವಲ್ಪ ಸೀರಿಯಸ್ ಆಗಿ ಇದು ಮಾಡಿಕೊಂಡು ನಮ್ಮ ಆನೇಕಲ್ಲನ್ನು ಹೇಗಾದರೂ ಮಾಡಿ ನಾವು ಒಂದು ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ಮತ್ತೆ ನಾವು ಲಾಕ್ಡೌನ್ಗೆ ಒಂಥರ ಮರು ಪ್ರವೇಶ ತಗೊಳ್ಳೋದು ಒಳ್ಳೇದೇನೋ ಅಂತ ಈ ನಿಟ್ಟಿನಲ್ಲಿ ಅನ್ನಿಸ್ತಿದೆ. ಇತ್ತೀಚೆಗೆ ನಾನು ಗಮನಿಸ್ತಾ ಇದ್ದೀನಿ ಕೆಲವೊಂದು ಈ ವಾಟ್ಸಪ್ ಗ್ರೂಪ್ಗಳಲ್ಲಿ, ಯೂಟ್ಯೂಬಲ್ಲಿ ಶ್ರೀ ಚಾನಲ್ದು ಒಂದು ವಿಶೇಷವಾಗಿ ಹೆಚ್ಚಾಗಿ ಈ ಕೊರೋನಾ ಸಂಬಂಧಪಟ್ಟ ಒಂದು ವಿಷಯನ ತುಂಬ ಚೆನ್ನಾಗಿ ತರ್ತಾ ಇದ್ದಾರೆ. ನನಗಂತೂ ತುಂಬ ಸಂತೋಷ ಆಯಿತು ನೋಡ್ಬಿಟ್ಟು. ಆನೇಕಲ್ಲಲ್ಲಿ ಪ್ರೆಸೆಂಟು ಏನಿದೆ ಸಿಚುಯೇಷನ್ನು, ಯಾವ್ಯಾವ ಥರದ ಸಮಸ್ಯೆ ಆಗ್ತಿದೆ, ಏನೇನಾಗ್ತಿದೆ, ಇಲ್ಲೆಲ್ಲಿ ಎಷ್ಟೆಷ್ಟು ಜನರು ಸೋಂಕಿತರಿದ್ದಾರೆ ಅನ್ನೋದನ್ನು ಬೇರೆ ಎಲ್ಲೂ ನಾನು ಇಷ್ಟಿದಾಗ ನೋಡಲಿಲ್ಲ. ಈ ಶ್ರೀ ಸುದ್ದಿಯವರು ಇದನ್ನು ತುಂಬ ಚೆನ್ನಾಗಿ ತರ್ತಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನಾನು ಪ್ರಸನ್ನ ಕುಮಾರ್ ಮತ್ತು ಆನಂದ್ ಅವ್ರನ್ನ ಎಷ್ಟು ಪ್ರಶಂಸಿಸಿದರೂ ಸಾಲದು. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಪ್ರಸನ್ನ ಕುಮಾರ್ ನಿಮಗೆ ಮತ್ತು ಆನಂದ್ ಅವರೇ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಚಾನಲ್ ಇದೇ ರೀತಿ ಒಂದು ಹಚ್ಚು ಎಲ್ಲರ ಒಂದು ಅಚ್ಚುಮೆಚ್ಚಿನ ಇದಾಗಿ ತಾಲೂಕಲ್ಲಿ ಹೆಸರು ಮಾಡಲಿ ಅಂತ ಆಶಿಸ್ತೀನಿ. ತಾಲೂಕು ಆಡಳಿತ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕಿದೆ. ದಿನಸಿ ಕಿಟ್ ಹಂಚುವಲ್ಲಿ ಜನಜಾತ್ರೆ ಸೇರುತ್ತಿದೆ. ಬಡವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಮಾಡುವ ಕಾರ್ಯಕ್ರಮ ಕೊರೋನಾ ಹಬ್ಬುವ ಕಾರ್ಯಕ್ರಮವಾಗಬಾರದೆಂಬುದು ಶ್ರೀ ಸುದ್ದಿಯ ಆಶಯ. ವಂದನೆಗಳು.